ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಸುದ್ದಿ ನೋಡೋಣ. ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್. ಸೌಲಭ್ಯಗಳ ವಿತರಣೆಯಲ್ಲಿ ಅನ್ಯಾಯ ಆರೋಪ. ಪಿಎಲ್ಡಿ ಬ್ಯಾಂಕ್ ಎದುರಿಗೆ ದಲಿತ ಮುಖಂಡರ ಪ್ರತಿಭಟನೆ. ವಾರ್ತೆಗಳ ವಿವರ. ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಬಿಕೆ ಬಿರಾದರ್ ಅವರ ಏಕಪಕ್ಷೀಯ ನಿರ್ಧಾರದಿಂದ ಎಸ್ಸಿ ಎಸ್ಟಿ ಜನಾಂಗದ ಜನರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಎದುರಿಗೆ ಸೋಮವಾರ ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಬಸವರಾಜ ಪೂಜಾರಿ ಸಿದ್ದಾಪುರ್, ಡಿಎಸ್ಎಸ್ ಮುಖಂಡ ಹರೀಶ್ ನಾಟಿಕಾರ್ ನೇತೃತ್ವದಲ್ಲಿ ಧರಣಿ ಆರಂಭಿಸಿದರು. ಮುದ್ದೇಬಿಹಾಳ್ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ಆವರಣದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಹೋರಾಟ ಏನಪ್ಪಾ ಅಂತ ಕೇಳಿದ್ರೆ, ಮುದ್ದೇಬಿಹಾಳ್ ಪಿಎಲ್ಡಿ ಬ್ಯಾಂಕ್ನಲ್ಲಿರತಕ್ಕಂಥ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರಾಗಲಿ ಅಥವಾ ಇನ್ನೋರ್ವ ಮ್ಯಾನೇಜರ್ ಆಗಲಿ ಎಲ್ಲರೂ ಕೂಡಿ ಇಲ್ಲಿ ಬ್ಯಾಂಕಿನಲ್ಲಿ ಅವ್ಯವಹಾರ ಮಾಡಿದ್ದನ್ನು ನಮಗೀಗಾಗಲೇ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳ ಗಮನಕ್ಕೆ ಬಂದಿದ್ದು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಮೊನ್ನೆ ತಾಲೂಕು ದಂಡಾಧಿಕಾರಿಗಳು ಮುದ್ದೇಬಿಹಾಳ್ ಅವರ ಮುಖಾಂತರ ಸಂಬಂಧಪಟ್ಟಂಥ ಜಿಲ್ಲಾ ಉಪನಿಬಂಧಕರು ಸಹಕಾರಿ ಸಂಘ ವಿಜಯಪುರ ಅವರಿಗೆ ಈಗಾಗಲೇ ಕೂಡ ಒಂದನೇ ಹಂತದ ಮನವಿಯನ್ನು ಸಲ್ಲಿಸಲಾಗಿತ್ತು. ಏನಂತ ಕೇಳಿದರೆ ಸಂಬಂಧಪಟ್ಟಂಥ ಬ್ಯಾಂಕಿನ ಮೇಲೆ ತನಿಖೆ ಆಗಬೇಕು, ಅದು ಏನು ಯಾರು ಅಲ್ಲಿ ತಪ್ಪಿಸಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕಂತ ತಿಳ್ಕೊಂಡು ಈಗಾಗಲೇ ಮನವಿ ಕೊಟ್ಟಿದ್ದು ಆಗಿದೆ. ಅದಾಗಿಯೂ ಕೂಡ ಆ ಮನವಿಗೆ ಯಾವುದೇ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ಆವತ್ತಿನಿಂದಲೇ ನಾವು ಹೇಳಿಬಿಟ್ಟಿದ್ದೇವೆ ಆ ಮನವಿಯೊಳಗೆ ಏನಂತೇಳಿ, ನಮಗೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗದೆ ಹೋದರೆ ಸಂಬಂಧಪಟ್ಟಂಥ ಬ್ಯಾಂಕಿನ ಆವರಣದ ಒಳಗಡೆ ಕೂತ್ಕೊಂಡು ನಾವು ವಿವಿಧ ದಲಿತ ಪರ ಪ್ರಗತಿಪರ ಸಂಘಟನೆ ಮುಖಂಡರು ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ತಿಳ್ಕೊಂಡು ಮನವಿ ಕೊಟ್ಟಿದ್ದೇವೆ. ಆದರೆ ಇಲ್ಲಿವರೆಗೆ ಅವರು ಬಾರದ ಅಧಿಕಾರಿಗಳು ಇರುವುದರಿಂದ ನಮಗೆ ಬೇಜಾರದ ಸಂಗತಿ ಆಗ್ಯದ. ಅದಕ್ಕೆ ಅದನ್ನು ಕಂಡೀಷನ್ ಏನದ, ನಾವು ಇವತ್ತು ಮುದ್ದೇಬಿಹಾಳ್ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ನಲ್ಲಿ ಧರಣಿ ಸತ್ಯಾಗ್ರಹ ಮಾಡಕತ್ತೆ. ಆಡಳಿತ ಮಂಡಳಿ ಸದಸ್ಯರ ಭೇಟಿ. ಬ್ಯಾಂಕ್ ಎದುರಿಗೆ ತಮಟೆ ಚಳವಳಿ ನಡೆಸುತ್ತಿದ್ದ ಧರಣಿ ನಿರತರನ್ನು ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್ ನೇತೃತ್ವದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ನೀವು ಯಾವ ನೋಟಿಸ್ ಬೋರ್ಡಿಗೆ ಹಚ್ಚಿದ್ರಿ? ಎಸ್ಸಿ ಎಸ್ಟಿ ಜನ ಇದ್ದಿದ್ರು ಬ್ಯಾಂಕ್ ಸಾಲ ಸಾಲ ಮಾಡಿದ್ರೆ ಒಂದು ಉದಾಹರಣೆ ಕೇಳ್ತೀನಿ ನಿಮಗೆ, ಒಂದು ಬರೀ ಒಂದು ಕೇಳ್ತೀನಿ ನಿಮಗೆ, ಇಂಥ ಸಾವಿರದ ಒಂದು ಬರೀ ಪ್ರಶ್ನೆಗಳು ಗೊತ್ತಿರೋದಿಲ್ಲ ಬ್ಯಾಂಕ್ ನೇಮ್ಡ್ರ ನನಗ ನಾನೇ ಕೇಳಕ್ ಬಂದಿ, ನೀವು ಏನು ಕೇಳಿ ಕೇಳಿ ಗೊತ್ತಿಲ್ಲ, ನಾನು ಸಾಲ ಕೇಳಕ್ ನಾನೇ ಬಂದಿದ್ದೆ. ನೀವು ಕಮರ್ಷಿಯಲ್ ಮಾಡಿದ್ದು ಏನೈತಿ? ಟರ್ವ್ ಪಾಸ್ ಮಾಡ್ರಿ, ಯಾರಿ ಮಾಡ್ರಿ, ಯಾರು ಮಾಡ್ರಿ, ನೀವು ಅವ್ರಿಗೆ ನೀವು ಅಲ್ಲಿ ಇದು ಕೊಟ್ರಿ, ನೀವು ಟೆಂಡರ್ ಕರೀಲಿಲ್ಲ. ಟೆಂಡರ್ ಆಗ್ಬೇಕಾದ ಅಲ್ಲಿ ಮೀಸಲಾತಿ ಅಳವಡಿಸಿಲ್ಲ ಅವರು, ನೀವು ಕೊಡ್ಬೇಕಾಗಿತ್ತು. ಒಂದು ಮೂರು ಕಂಪ್ಲೇಂಟ್ ಮಾಡಿರಲಿಲ್ಲ, ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ. ನೀವು ನೀವು ಮಾಡಿದ ತಪ್ಪಲ್ಲ ಅಂತ ದೊಡ್ರೆ ಯಾವ್ರಿ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಎಷ್ಟು ಎಷ್ಟು ಅದಾನ? ಹೌದಿಲ್ರಿ, ನೀವು ಹಾಕಪ್ಪ ಅಂತ ಹೇಳಿ ಹಾಕ್ಯನವ. ಟೆಂಡರ್ ಪ್ರಕ್ರಿಯೆ ಏನಾದ್ರು ಕರೆದ್ರ ಬಗ್ಗೆ ನಾವು ಮಾಹಿತಿ ಕೊಡ್ರಿ. ನಾನು ಏನು ನೀವೇ ಹೇಳೋರು, ಎರಡು ನೀವು ಹೇಳಕ್ಕಂತಿಲ್ಲ. ಕಾರಣ ಎಷ್ಟು ಹಾಕಿರೋದೇ ಸರ್, ನೀವು ಸುಮ್ಮನೆ ಏನಾದ್ರ ಮೇಲೆ ಬ್ಲೇಮ್ ಮಾಡ್ಬೇಡ ನೋಡ್ರಿ. ನೇರವಾಗಿ ಸಂಸ್ಥೆ ನೀವು ಗೌಡ್ರೆ, ನೀವು ಇದೇ ಬಸ್ ಸ್ಟ್ಯಾಂಡ್ ಆನ್ಲೈನ್ ಟೆಂಡರ್ ಕರೀತಾರ, ಆ ರೀತಿ ನೀವು ಮಾಡ್ಬೇಕಾಗಿತ್ತು. ಎಸ್ ಎಲ್ ನೀವು ಮೀಸಲಾಗಿ ಇಡಬೇಕಾಗಿತ್ತು. ನೀವು ಬ್ಯಾಂಕಿನಿಂದ ಯಾವುದೇ ಎಸ್ಸಿ ಎಸ್ಟಿ ಜನಾಂಗದ ರೈತರಿಗೆ ಅನ್ಯಾಯ ಮಾಡಿಲ್ಲ ಎಂದು ಮನವರಿಕೆ ಮಾಡಿಕೊಡಲು ಯತ್ನಿಸಿದರು. ಧರಣಿ ನಿರತರು ಆಡಳಿತ ಮಂಡಳಿ ಸದಸ್ಯರ ಮಾತುಗಳನ್ನು ಕಿವಿ ಮೇಲೆ ಹಾಕಿಕೊಳ್ಳಲಿಲ್ಲ. ಪ್ರಶಾಂತ್ ಕಾಳೆ, ಪ್ರಕಾಶ್ ಚಲ್ವಾದಿ, ಸಿದ್ದಪ್ಪ ಚಲ್ವಾದಿ, ಪ್ರಕಾಶ್ ಹಾದಿಮನಿ, ಶರಣು ಸರೂರ್, ಹನುಮಂತ್ ಬಿದರ್ಕುಂದಿ, ಜಗದೀಶ್ ಸರೂರ್, ಗೋಪಾಲ್ ದಾಸ್ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.